ಸುಮ್ನಿರ್ರಿ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ, ಯಾರಲ್ಲಿ ಉಕ್ಕು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು, ಸೈಡಲ್ಲಿ ಇದ್ರೆ ಒಳ್ಳೆಯದು, ಅಡ್ಡ ಸಿಗಂಗಿಲ್ಲ. ನಮಸ್ಕಾರ ನಮ್ ಕುಂಜಪ್ಪನವ್ರಿಗೆ. ಓ ನಮಸ್ಕಾರ, ಕೇಳ ಬಿರೈ ಏನ ಸಮಾಚಾರ? ಮಕನೊಳ್ಳೆ ಬಾಡಿ ಹೋಗಿರೋ ಬದ್ನೆಕಾಯಿ ಮಾಡ್ಕೊಂಡಿದ್ಯಲ್ಲ ಬಾಯ್, ಏನಾಯ್ತ ಬಿರ ನಿಂಗೆ? ಏನಂತ ಹೇಳೋದ್ರಿ ಗುಂಜಪ್ಪನವ್ರೈ, ಇತ್ತೀಚೆಗೆ ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ರಿ, ಎಲ್ಲ ಬರೀ ಲಾಸ್ ಆಗ್ತಿದೆ ರೀ. ಏ ಬಿರೈ, ಸಿಟಿನಲ್ಲಿರೋ ನೀನ್ ಎಂತಿ ತಮ್ಮನ ಬಿಸಿನೆಸ್ ಜೋರಾಗಿನೇ ಐತೆ, ಅಂತದ್ರಲ್ಲಿ ನಿನ್ಗೇನಾಯ್ತ ಬಿರ ಲಾಸ್? ಏನಂತ ಹೇಳೋದ್ರಿ ಗುಂಜಪ್ಪನವ್ರೈ, ಕಳೆದ ವರ್ಷ ನಮ್ಮೂರಿನಲ್ಲಿ 2 ಎಕರೆ ಜಮೀನು ತಗೊಂಡಿದ್ನಲ್ಲ, ಈಗ ಅದೇ ನನಗೆ ಮುಳುವಾಗ್ಬಿಟ್ಟೈತ್ರಿ. ಮುಚ್ಚಲ ಬಾಯಿ ಅಂಡಿ ಬಿರ್ರಾಕಿನೇ ಮಗಿನಿ, ಈ ಕಾಲದಲ್ಲಿ ಭೂಮಿ ಇದ್ದವನೇ ಕಳ್ಳ ರಾಜ, ಅಂತದ್ರಲ್ಲಿ ನೀನೇನಲ್ಲ ಈ ಮಾತು ಹೇಳ್ತಿದ್ಯಾ? ಏನ್ ಹೇಳೋದ್ರಿ ಗುಂಜಪ್ಪನವ್ರೆ, ನನ್ನ ಖಾತೆ ನಾವು ಆ ಜಮೀನಲ್ಲಿ ನಾನು ಬಾಳೆ ಬೆಳೆದಿದೆ ಕಣ್ರಿ, ಬಾಳೆ ಇನ್ನೇನು ಕಟಾವಿಗೆ ಬರ್ಬೇಕಾಗಿತ್ತು, ಅಷ್ಟರಲ್ಲಿ ಎಲ್ಲ ಹಾಳಾಗೋಯ್ತ್ರಿ. ಡೀ ಮೂದೇವಿ, ಅದೇನಾಯ್ತು ಅಂತ ಹೊಸಿ ಬಿಡ್ಸಿ ಹೇಳಲ್ಲ ಬಿರೈ? ರೀ ಗುಂಜಪ್ಪನವ್ರೆ, ಬೆಳೆದು ನಿಂತಿದ್ದ ಬಾಳೆ ತೋಟ ನಾವು ನಿನ್ನೆ ರಾತ್ರಿ ಕಾಡಿಂದ ಬಂದ ಆನೆಗಳು ಹೆಂಗೆ ಮಾಡಿದವಂತ ಹೊಸಿ ನೋಡ್ರಿ ಗುಂಜಪ್ಪನವ್ರೆ. ತಾತೇರಿಕೆ ರೀ ಗುಂಜಪ್ಪನವ್ರೆ, ಈ ಆನೆಗಳಿಗೆ ನಾನ್ ತೋಟನೇ ಬೇಕಾಯ್ತೇನ್ರಿ, ಬೇರೆಯವ್ರ ತೋಟಕ್ಕೆ ಯಾಕೆ ಹೋಗ್ಲಿಲ್ಲ ಅವು? ಲೀ ಬಿರೈ, ಅವಕ್ಕೆ ನಿನ್ ಜಮೀನು, ಇದು ಬೇರೆಯವ್ರ ಜಮೀನು ಅಂತ ಯಾವ್ದು ವ್ಯತ್ಯಾಸ ಗೊತ್ತಿರಕಿಲ್ಲ ಕೇಳ ಬಿರೈ? ಅವುಗಳು ಹೊಟ್ಟೆ ತಾಳ ಹಾಕೋದಕ್ಕೆ ಶುರು ಮಾಡ್ತು ಅಂದ್ರೆ ಸಿಕ್ಕಿರೋ ತೋಟಕ್ಕೆ ನುಗ್ತಿರ್ತಾವೆ ಕಳ್ಳ ಬಿರೈ, ನುಗ್ತಿರ್ತಾವೆ. ಏ ರೀ ಗುಂಜಪ್ಪನವ್ರೈ, ಈ ಆನೆಗಳಿಗೆ ಬೇಕಾದಷ್ಟು ಕಾಡಿದೆ, ಅದನ್ನ ಬಿಟ್ಟವು ನಮ್ ತೋಟಕ್ಕೆ ಯಾಕೆ ನುಗ್ಬೇಕ್ರೈ? ಲೀ ಬಿರೈ, ನಿಂಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಮೊದಲು ಅದಕ್ಕೆ ಉತ್ತರ ಕೊಡ್ಲ ಬಿರೈ. ಅದೇನಂತ ಕೇಳ್ರಿ. ನೋಡ್ಲೆ ಬಿರೈ, ಯಾರಾದ್ರೂ ನಿನ್ಗೆ ಗುರುತು ಪರಿಚಯ ಇಳ್ದೋರು ನಿನ್ನ ಹತ್ರ ಬಂದ್ಬಿಟ್ಟು ನಿಮ್ಮನೇನೆ ಒಂದು ವಾರ ಇರ್ಲಿಕ್ಕೆ ಜಾಗ ಕೊಡ್ರಿ ಅಂದ್ರೆ ಕೊಡ್ತೇನಲ್ಲ ನೀನು? ಮೋತ್ರಿ ಬಾಯ್ ಸಾಕೋ, ಯಾವನ ಬಂದು ಕೇಳ್ತಾನೆ ಅಂತ ನಾನ್ಯಾಕೆ ಕೊಡ್ಲೆ? ನೋಡ್ಲೆ ಬಿರೈ, ನಿನ್ನಲ್ಲಿ ಆವೇಶ ಆಕ್ರೋಶ ಹೆಂಗೆ ಬರುತ್ತೋ ಇವಕ್ಕೂ ಹಂಗೆ ಬರ್ತದೆ ಕಳ್ಳ. ಆದ್ರೆ ಅವುಗಳಿಗೆ ತೋರ್ಸ್ಕೊಳಕ್ಕೆ ಆಗಕ್ಕಿಲ್ಲ, ಅದಕ್ಕೆ ಹಿಂಗೆ ಬಂದು ಹಾಗೆ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾವೆ ಕಳ್ಳ ಬಿರೈ. ಸೋಂಕಿನ ಸಾಕವು, ಆಗಿದ್ರೆ ನಾವು ಹಾಳು ಮಾಡಿರೋದಾದ್ರೂ ಏನ್ರಿ ಅದವು? ನೋಡ್ಲೆ ಬಿರೈ, ಅದೇನಂತ ಹೇಳ್ತೀನಿ ಕೇಳಿಸ್ಕೊಳ್ಳೆ. ನಮ್ಮ ತಾತ ಮುತ್ತಾತಿರ ಕಾಲದಲ್ಲಿ ಕಾಡು ಮೇಡು ಅಂತ ವಿಶಾಲವಾಗಿತ್ತು ಕಳ್ಳ ಬಿರೈ, ಅದರಲ್ಲಿ ಪ್ರಾಣಿಗಳಿಗೆ ಏನ್ ಬೇಕೋ ಎಲ್ಲವೂ ಸಿಗ್ತಾ ಇತ್ತು ಕಳ್ಳ. ಆದ್ರೀಗ ಕಾಲ ಬದಲಾಗಿದೆ ಕಳ್ಳ ಬಿರೈ, ಕಾಲ ಬದಲಾಗಿದೆ. ವಾರ ಮೇರೆ ಚಿನ್ಮೆ, ಅದೇನ್ರಿ ಕಾಲ ಬದಲಾಗಿರೋದು? ಅವುಗಳಿಗೆ ಏನ್ ಕಮ್ಮಿ ಆಗಿದೆ ಅಂತ ಈ ಪ್ರಾಣಿಗಳು ನಾಳೆಗ್ ಬಂದವು ನಮ್ಗೆಲ್ಲ ತೊಂದ್ರೆ ಕೊಡ್ತಾವ್ರಿ. ನೋಡ್ಲೆ ಬಿರೈ, ನಿನ್ನಂತವ್ರು ನನ್ನಂತವ್ರು ಸೇರ್ಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳಿಗಾಗಿ ಕಾಡುಗಳನ್ನ ಕಡಿದು ಮೋಜು ಮಸ್ತಿ ಮಾಡ್ತಿದೀವಿ ಕಳ್ಳ. ಅಷ್ಟೇ ಅಲ್ಲ ಕಳ್ಳ ಬಿರೈ, ತಿನ್ನೋಕೆ ಆಹಾರ ಇಲ್ಲೋ ಅನ್ನಂಗೆ ಮಾಡಿದೀವಿ ಕಳ್ಳ ಬಿರೈ, ಅದಕ್ಕೆ ಕಾಡು ಪ್ರಾಣಿಗಳು ಹಿಂಗೆ ನಾಡಿಗೆ ಬರ್ತಿರೋದು. ಆಗಿದ್ರೆ ಈ ಕಾಡು ಪ್ರಾಣಿಗಳು ನಾಡಿಗೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತಾರ ನೀವು? ನೋಡ್ಲೆ ಬಿರೈ, ಈ ಪ್ರಾಣಿಗಳನ್ನ ತಡೆಯೋದು ತುಂಬಾ ಕಷ್ಟ ಕಳ್ಳ. ಇದೇ ತರ ನಾವು ಕಾಡುಗಳನ್ನ ನಾಶ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೊಂದಿನ ಕಾಡಿನ ರಾಜ ಸಿಂಹ, ಹುಲಿ, ಆನೆ, ಒಂಟೆ ಈ ತರ ಕಾಡಿನ ಜೀವರಾಶಿಗಳೆಲ್ಲ ಸೇರ್ಕೊಂಡು ಈ ನಾಡಿಗೆ ಬಂದು ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ ಕೇಳೋ ಕಾಲ ದೂರ ಇಲ್ಲ ಕಳ್ಳ ಬಿರೈ, ದೂರ ಇಲ್ಲ. ಏ ಸೋಂಕಿರ ಸಾಕೋ, ಅದೇನ್ರಿ ನಾಡಿಗೆ ಬಂದು ನ್ಯಾಯ ಕೇಳೋದು? ಲೀ ಫೋಟ್ ಬೇಡ ಈ ತರ ಆಡ್ಬೇಡ ಕಳ್ಳ ಬಿರೈ, ನಾನು ಹೇಳ್ತಿರೋದು ನಿನ್ಗೆ ಕಾಮಿಡಿ ಅನ್ಸ್ಬೋದು ಕಳ್ಳ. ಆದ್ರೆ ಇದೇ ತರ ಕಾಡುಗಳನ್ನ ಕಡಿದು ಹಾಳು ಮಾಡ್ತಿದ್ರೆ ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬಂದವು ನಮ್ಗೆ ತೊಂದರೆ ಕೊಡೋದ್ರ ಜೊತೆಗೆ ಅವುಗಳು ನಮ್ಮನ್ನ ಕಾಡು ಓಡಿಸ್ಬಿಡ್ತಾವೆ ಕಳ್ಳ ಬಿರೈ, ಓಡಿಸ್ಬಿಡ್ತಾವೆ. ರೀ ಗುಂಜಪ್ಪನವ್ರೈ, ನಾನಿಲ್ಲಿ ಜಮೀನ್ ತಗೊಂಡಿರೋದು ತಪ್ಪಂತೀರೀ ನೀವು? ಲೀ ಬಿರೈ, ನಾನು ತಪ್ಪು ಸರಿ ಅಂತ ಹೇಳೋದೇನ್ಲ ಬಂತು? ನೀನೇ ಅರ್ಥ ಮಾಡ್ಕೋಬೇಕು ಕಳ್ಳ. ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಕಿತ ಅದೇ ಜಮೀನಲ್ಲಿ ಕಬ್ಬನ ಬೆಳೆಯಪ್ಪ, ಅವಾಗ ನಿಂಗೆ ಅರ್ಥ ಆಗ್ತದೆ. ನಾನಿನ್ ಬರ್ತೀನಿ. ಶಿವನೀ ಶಂಬುಲಿಂಗ.